ಹುಕ್ಕೇರಿ ಸಬ್ ಜೈಲಿನಿಂದ ಇಬ್ಬರು ಖೈದಿಗಳು ಪರಾರಿಯಾದ ಪ್ರಕರಣದಿಂದ ಎಚ್ಚೆತ್ತ ಅಧಿಕಾರಿಗಳು ಹುಕ್ಕೇರಿ ಜೈಲಿನಲ್ಲಿದ್ದ 24 ಖೈದಿಗಳನ್ನು ಬೆಳಗಾವಿ ಹಿಂಡಲ್ಗಾ ಕಾರಾಗೃಹಕ್ಕೆ ಸ್ಥಳಾಂತರಿಸಿದ್ದಾರೆ. ಸುದ್ದಿವಾಹಿನಿಯಲ್ಲಿ ಪ್ರಕಟವಾದ ವರದಿ ಪರಿಣಾಮ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ 10 ಹಾಗೂ ಸಿವಿಲ್ ಪೊಲೀಸರ 10 ಜನ ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡ ಸಿಪಿಐ ನೇತೃತ್ವದಲ್ಲಿ ತಂಡ ರಚಿಸಿ ಸುಮಾರು 60 ಜನ ಸಾಮರ್ಥ್ಯ ಹೊಂದಿರುವ ಪೊಲೀಸ್ ವಾಹನದಲ್ಲಿ ಹುಕ್ಕೇರಿ ಜೈಲಿನಲ್ಲಿರುವ 24 ಖೈದಿಗಳನ್ನು ಅಗತ್ಯ ಭದ್ರತಾ ಸಿಬ್ಬಂದಿ ಜೊತೆಗೆ ಹಿಂಡಲ್ಗಾ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಯಿತು. ಇತ್ತೀಚೆಗೆ ಹುಕ್ಕೇರಿ ಸಬ್ ಜೈಲಿನಲ್ಲಿ ನಡೆದ ಖೈದಿಗಳ ಪರಾರಿ ಪ್ರಕರಣದಲ್ಲಿ ಅಗತ್ಯವಿರುವ ಭದ್ರತಾ ಸೌಲಭ್ಯಗಳನ್ನು ಕಲ್ಪಿಸದಿರುವ ಬಗ್ಗೆ ವಾಹಿನಿಗಳಲ್ಲಿ ಜೈಲಿನಿಂದ ಖೈದಿಗಳ ಪರಾರಿ ಸುಲಭವೇ ಎಂದು ವರದಿ ಮಾಡಿತ್ತು. ವರದಿಗೆ ಎಚ್ಚೆತ್ತುಕೊಂಡ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಜೈಲ್ ಬಂದ್ ಮಾಡುವ ಅಂತಿಮ ತೀರ್ಮಾನ ಕೈಗೊಂಡಿತು. ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಬಂದಿಖಾನೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಇಲಾಖೆ ಅಧಿಕಾರಿಗಳು ಹುಕ್ಕೇರಿ ಜೈಲಿನಲ್ಲಿದ್ದ 24 ವಿಚಾರಣಾಧೀನ ಖೈದಿಗಳನ್ನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಸ್ಥಳಾಂತರಿಸಲಾಗಿದೆ ಎಂದು ಹೇಳಿದರು. ಇದೇ ಕಾರಾಗೃಹದಲ್ಲಿ 2016ರಲ್ಲಿ ಮಹಾರಾಷ್ಟ್ರದ ಖೈದಿ ಚಾವಣಿ ಒಡೆದು ಪರಾರಿಯಾಗಿದ್ದ ವೇಳೆಯೂ ಜೈಲನ್ನು ತಾತ್ಕಾಲಿಕವಾಗಿ 1 ವರ್ಷದ ಅವಧಿಗೆ ಬಂದ್ ಮಾಡಲಾಗಿತ್ತು. ಬಳಿಕ ಮತ್ತೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಜೈಲಿನಲ್ಲಿ ಖೈದಿಗಳನ್ನು ಇಡುವ ತೀರ್ಮಾನಕ್ಕೆ ಬಂದಿದ್ದವು. ಮತ್ತೆ ಇಬ್ಬರು ಖೈದಿಗಳು ಪರಾರಿಯಾಗಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಇಲಾಖೆಗಳು ಕೊನೆಗೆ ಜೈಲನ್ನು ಬಂದ್ ಮಾಡಿ ಎಲ್ಲಾ ಖೈದಿಗಳನ್ನು ಹಿಂಡಲ್ಗಾ ಜೈಲಿಗೆ ಕಳುಹಿಸಿದ್ದಾರೆ. ಜೈಲಿನ ಕೊಠಡಿ ಸೇರಿದಂತೆ ಇಡೀ ಕಟ್ಟಡವು ಲೋಕೋಪಯೋಗಿ ಇಲಾಖೆ ಹೆಸರಿನಲ್ಲಿದ್ದು ದುರಸ್ತಿ ಕೆಲಸವನ್ನು ಇಲಾಖೆ ನೋಡಿಕೊಳ್ಳಬೇಕಿದೆ. ಒಟ್ಟಿನಲ್ಲಿ ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ 3 ಇಲಾಖೆಗಳಡಿ ಜೈಲು ಇರುವುದರಿಂದ ಖೈದಿಗಳಿಗೆ ಪರಾರಿಯಾಗಲು ಯಾವುದೇ ಅನುಕೂಲವಾಗದಂತೆ ಬಿಗಿ ಬಂದೋಬಸ್ತ್ ನೋಡಿಕೊಳ್ಳಬೇಕು ಎಂಬುದು ಸಾರ್ವಜನಿಕರ ದೂರುಗಳಾಗಿವೆ.